ಒಬ್ಬ ಸಿದ್ದರಾಮಯ್ಯ ಪರಿಸ್ಥಿತಿ ತಾವು ಕೂಡ ಅರ್ಥ ಮಾಡ್ಕೋಬೇಕು. ಹತಾಶರಾಗಿದ್ದಾರೆ. ಉಪಚುನಾವಣೆಗಳ ಮೂರು ಕ್ಷೇತ್ರದ ಉಪಚುನಾವಣೆಗಳು ಸೋಲಿನ ದವಡೆಯಲ್ಲಿ ಸಿಲುಕಿ ಹಾಕಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಮೂರು ಕ್ಷೇತ್ರದಲ್ಲಿ ಶಿಗ್ಗಾವಿ, ಸಂಡೂರು, ಅದೇ ರೀತಿ ಚನ್ನಪಟ್ಟಣದಲ್ಲಿ ಸೋಲು ಆದರೆ ಅವರ ಮುಖ್ಯಮಂತ್ರಿ ಬುಡಕ್ಕೆ ಬರ್ತದೆ ಅನ್ನೋ ಅರಿವು ಆ ಸತ್ಯ ಅವ್ರಿಗೆ ಗೊತ್ತಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಕುನ್ನಾ ವರದಿಯನ್ನು ಆತುರಾತುರವಾಗಿ ಇವತ್ತು ವರದಿಯನ್ನು ಇವತ್ತು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಾನು ಕೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಇದೆಲ್ಲವೂ ಕೂಡ ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಷ್ಟೇ. ಒಂದು ಕಡೆ ರಾಜ್ಯದಲ್ಲಿ ವಕ್ಫನ್ನು ಹಿಡ್ಕೊಂಡು ರೈತರ ಜಮೀನನ್ನು ಕಸ್ಕೊಳ್ತಕ್ಕಂಥ ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ಮತ್ತೊಂದು ಕಡೆ ಉಪಚುನಾವಣೆಯ ಸೋಲಿನ ಹತಾಶೆ, ಇವೆಲ್ಲದರಿಂದ ವಿಚಲಿತರಾಗಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಮನಬಂದಂತೆ ಇವತ್ತು ನಡ್ಕೊಳ್ತಾ ಇದ್ದಾರೆ. ಇವರ ಒಂದು ಬಾಲಿಷದ ವರ್ತನೆ, ಸಿದ್ದರಾಮಯ್ಯನವರ ಬಂಡತನದ ವರ್ತನೆ, ಇವರ ಒಂದು ರಾಜಕೀಯ ಷಡ್ಯಂತ್ರ, ಇದಕ್ಕೆ ಹೆದರುಕೊಳ್ತಕ್ಕಂಥ ಬೆದರಿಕೊಳ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಇವೆಲ್ಲನೂ ಕೂಡ ಎದುರಿಸ್ತಕ್ಕಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನೆ, ಎದುರಿಸ್ತೇವೆ. ಹೇಳಿಲ್ಲ ಹಿಂತಿರುಗಿ ಸ್ವಲ್ಪ. ನಾವು ಸಾಂಪ್ರದಾಯಿಕವಾಗಿ ಆಳುಗಳ ಮೂಲಕ ನಾವು ನಾಟಿ ಮಾಡಿಸ್ತಾ ಇದ್ವಿ, ಆದರೆ ಅದು ಹೆಚ್ಚು ಖರ್ಚು ಅಂತ ಕಾಣಿಸ್ತು. ಇತ್ತೀಚೆಗೆ ನಮ್ಮ ಧರ್ಮಸ್ಥಳದ ಕ್ಷೇತ್ರದಿಂದ ನಮ್ಮ ಕಾರ್ತಿಕ್ ಸರ್ ಕೃಷಿ ಯೋಜನೆಯನ್ನ ಯಂತ್ರಶ್ರೀ ಯೋಜನೆ ತಂದು ಆ ಯಂತ್ರಗಳ ಮೂಲಕ ನಾಟಿ ಮಾಡಿಸೋ ನಿಮಗೆ ಉಳಿತಾಯ ಆಗುತ್ತೆ ಅಂದರು. ಹಾಗಾಗಿ ನಾವು ಅದನ್ನು ಉಳಿತಾಯ ಮಾಡೋಕ್ಕೋಸ್ಕರನೇ ಆ ಯಂತ್ರ ಯೋಜನೆಯನ್ನು ಸಾಲ್ ನಾಟಿ ಹಾಕ್ಸಿದ್ವಿ. ಸಾಲ್ ನಾಟಿಯಲ್ಲಿ ನಮಗೆ ಹೆಚ್ಚು ದುಡ್ಡು ಉಳಿತಾಯ ಆಯಿತು. ಈ ಕೃಷಿಯಲ್ಲಿ ಒಟ್ಟಾರೆ ನಮಗೆ ಹೆಚ್ಚು ಉಳಿತಾಯ ಆಗಿದೆ. ಹೇಗೆ ಅಂದರೆ, 5 ಕುಂಟೆಗೆ ನಾವು ಭತ್ತ ಚೆಲ್ತಾ ಇದ್ವಿ ಮತ್ತು ಸಾಂಪ್ರದಾಯಿಕವಾಗಿ, ಈಗ 1 ಕುಂಟೆಯಲ್ಲಿ ಟ್ರೈಗಳ ಮೂಲಕ ಚೆಲ್ಲಿ ಆ 1 ಕುಂಟೆಯಿಂದ ಬಂದಂಥ ಟ್ರೈಯಿಂದ ಪೈರನ್ನ ತೆಗೆದು ಸಾಲ ನಾಟಿಗೆ ಹಾಕಿ ಬೆಳೆಸಿದ್ದೀವಿ. ಆಮೇಲೆ ಇದಕ್ಕೂ ಅದಕ್ಕೂ 19ನೇ ಸಾಲಿನಲ್ಲಿ ಯಂತ್ರಶ್ರೀ ಅಂತ ಒಂದು ಕಾರ್ಯಕ್ರಮ ಏರ್ಪಡಿಸಿದೆ. ಅದು ಏನಂದರೆ, ರೈತರಿಗೆ ಖರ್ಚು ಮತ್ತು ಕೂಲಿ ಆಳುಗಳ ಅಭಾವ ಹೆಚ್ಚಾಗಿದ್ದ ಕಾರಣ ಅದು ಕೂಲಿ ಆಳುಗಳು ಮತ್ತು ಖರ್ಚು ಕಡಿಮೆ ಆಗುವ ಉದ್ದೇಶದಿಂದ ನಾವು ಏನು ಮಾಡಿದ್ವಿ, ಯಂತ್ರಶ್ರೀ ಅಂತ ಒಂದು ಕಾರ್ಯಕ್ರಮ ತುಂಬ. ಆ ಕಾರ್ಯಕ್ರಮದಲ್ಲಿ ಕೂಡಲುಪುಟಿಯಾದಂಥ ಲೋಕೇಶ್ ಅವರು ಇದ್ದರು. ಆ ಲೋಕೇಶ್ ಅವರು ರೈತರನ್ನು ಭೇಟಿ ಮಾಡಿ ಅವರಿಗೆ ಕನ್ವಿನ್ಸ್ ಮಾಡಿದ್ರು ಭತ್ತ ಬೇಸಾಯ ಯಾವ ಥರ ಮಾಡಬೇಕು, ಮತ್ತು ಈ ಯಂತ್ರಶ್ರೀ ಮಾಡೋದ್ರಿಂದ ಇಳುವರಿ ಮತ್ತು ಆದ ಖರ್ಚು ಮತ್ತು ಕೂಲಿ ಆಳುಗಳು ಕಡಿಮೆ ಆಗ್ತಾರೆ ಅನ್ನೋ ಉದ್ದೇಶದಿಂದ ಅವರಿಗೆ ಕನ್ವಿನ್ಸ್ ಮಾಡಿ ಅವರಿಂದ ನಮ್ಮ ದಿನಾಂಕ 6/11/2024 ಮಂಡ್ಯ ನಗರದ ಮುಖ್ಯ ರಸ್ತೆಯಲ್ಲಿ ಒಂದು ಡಾಮಿನೋಸ್ ಫುಡ್ ಡೆಲಿವರಿ ಪಾಯಿಂಟ್ ಇದೆ. ಅಲ್ಲಿ ಒಬ್ಬರು ದಿಲೀಪ್ ಅಂತೇಳಿ ಒಂದು ಪಿಜ್ಜಾ ಮತ್ತು ಒಂದು ಕೇಕನ್ನು ಆನ್ಲೈನ್ ಆರ್ಡ್ರ್ ಮಾಡಿರ್ತಾರೆ. ಆ ಆರ್ಡ್ರ್ ಮಾಡಿದ ಮೇಲೆ ಅದು ಚೆನ್ನಾಗಿಲ್ಲ ಅಂಥೇಳಿ ಅಲ್ಲಿ ಅಂಗಡಿಗೆ ಫೋನ್ ಮಾಡಿ ಅವರು ಬೈತಾ ಇರ್ತಾರೆ. ಬೈದ ನಂತರ ಅವರು ಏನಿದ್ದು ನೀವು ಇಲ್ಲಿ ಬಂದು ವಿಚಾರಿಸಿ ಅಂತ ಹೇಳಿದಾಗ 7-8 ಜನ ಗುಂಪು ಕಟ್ಕೊಂಡು ಅದರಲ್ಲಿ ದಿಲೀಪ್ ಅಂತೇಳಿ ಅವನು ಮತ್ತು ಅವನ ಜೊತೆ ಇನ್ನೂ ಕೆಲವೊಬ್ಬರು ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ಬಂದು ಅವ್ರ ಜೊತೆ ಎಲ್ಲ ಗಲಾಟೆ ಮಾಡಿ ಅವರಿಗೆ ಪಾಟ್ನಿಂದ ಹೊಡೆದು ಮತ್ತು ಅವರಿಗೆ ಅಸಾಲ್ಟ್ ಮಾಡಿದ್ರಿಂದ ಕೇಸನ್ನು ದಾಖಲಿಸಿದ್ದಾರೆ. ಈಗಾಗಲೇ ಪ್ರಕರಣವನ್ನು ಮಂಡ್ಯ ಪಶ್ಚಿಮ ಠಾಣೆಯಲ್ಲಿ ತೆಗೆದುಕೊಂಡು ಈ ಪ್ರಕರಣ ಸಂಬಂಧಪಟ್ಟಂತ 5 ಜನ ಆರೋಪಿತರನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಿದ್ದೀವಿ. ಉಳಿದ ಆರೋಪಿತರ ಪತ್ತೆಗೆ ಕಾರ್ಯ ಆಂದೋಲ ಗ್ರಾಮದಲ್ಲಿ ಬಹಳ
ಬಹಳ ವರ್ಷದ ಒಂದು ಕನಸು 12ನೇ ತಾರೀಕು ನನಸಾಗ್ತಾ ಇದೆ. ಸುಮಾರು 30 ವರ್ಷದ ಒಂದು ಸಂಕಲ್ಪ ಆಂದೋಲ ಗ್ರಾಮದ ಎಲ್ಲರ ಭಾವನೆಯಾಗಿದೆ. 12ನೇ ಶತಮಾನದ ಒಬ್ಬ ಶ್ರೇಷ್ಠ ವಚನಕಾರರು ಜಗಜ್ಯೋತಿ ಬಸವೇಶ್ವರರ ಅಶ್ವಾರೂಢ ಪುತ್ಥಳಿ ಅನಾವರಣ ಆಗಬೇಕು ಅಂತ ಸದ್ಯ ಕಾಲ ಕೂಡಿ ಬಂದ ಕಾರಣಕ್ಕಾಗಿ ನವೆಂಬರ್ 12ನೇ ತಾರೀಕು ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ನಾಲ್ವಾದ ಶ್ರೀಗಳ ಸಮ್ಮುಖದಲ್ಲಿ ಅನಾವರಣಗೊಳ್ಳುತ್ತಾ ಇದೆ. ಆ ಸಮಾರಂಭದಲ್ಲಿ ನಮ್ಮ ತಾಲೂಕಿನ ಸ್ವಂತದ ಶ್ರೀಗಳು ನೆಲೋಗಿ ಜೇತಿಗಿ ಹಾಗೂ ಎಡ್ರಾಮ್ ಈ ಪೂಜ್ಯರು ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಬಸವಣ್ಣನವರ ಅನುಯಾಯಿಗಳಾದಂಥ ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಬಂದಿದ್ದೇವೆ. ಅವರು ಬರಲು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ಅದೇ ರೀತಿಯಲ್ಲಿ ಈ ಭಾಗದ ಅನೇಕ ಸಚಿವದ್ವಯರಿಗೂ ಕೂಡ ಆಮಂತ್ರಣವನ್ನು ತಲುಪಿಸಲಾಗಿದೆ. ಮೂರ್ತಿ ಅನಾವರಣ ಆದ ತಕ್ಷಣವೇ ಒಂದು ಬೃಹತ್ ಬಹಿರಂಗ ಸಭೆ ಆಗುತ್ತೆ. ಬಸವಣ್ಣನವರು ನಡೆದು ಬಂದಂತಹ ಹಾದಿ, ಬಸವಣ್ಣನವರು ಸಮಾಜಕ್ಕೆ ಕೊಟ್ಟಂತಹ ಕೊಡುಗೆಯನ್ನ ಇಡೀ ಆ ಭಾಗದ ಜನಸಮುದಾಯಕ್ಕೆ ಅನೇಕ ಸ್ವಾಮೀಜಿಯವರು ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ 13ನೇ ತಾರೀಕು ಬೆಳಿಗ್ಗೆ ಅಯ್ಯಾಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮತ್ತು ಕರುಣೇಶ್ವರರ ಮಠದ ಜೀರ್ಣೋದ್ಧಾರದ ಪೂಜೆ, ನೂತನ ಕರುಣೇಶ್ವರರ ರಜತ ಪುತ್ಥಳಿಯ ಪ್ರಾಣ ಪ್ರತಿಷ್ಠಾಪನೆ ಬೆಳಗಿನ ಜಾವ ಆಗ್ತಾ ಇದೆ. ಮಧ್ಯಾಹ್ನ 12:20ಕ್ಕೆ ಬಡವರ ದಲಿತರ ಮತ್ತು ಹಿಂದುಳಿದವರ ಉಚಿತ ಸಾಮೂಹಿಕ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಸುಮಾರು 11 ಜೋಡಿ